ನಮಸ್ಕಾರ ನಮ್ ವಾಯ್ಸ್ಗೆ ಸ್ವಾಗತ ನಾನು ಪ್ರತಿಮಾ ಭಟ್ ಪ್ರತಿ ವಾರವೂ ಒಂದಲ್ಲ ಒಂದು ಕ್ಯಾಂಪಸ್ನಲ್ಲಿ ಒಂದು ವಿಷಯ ವಸ್ತುವನ್ನು ಇಟ್ಕೊಂಡು ನಾವು ವಿದ್ಯಾರ್ಥಿಗಳೊಂದಿಗೆ ಚರ್ಚೆ ಮಾಡ್ತೀವಿ ಈ ವಾರ ನಾವು ತೆಗೆದುಕೊಂಡಿರುವಂತಹ ಒಂದು ವಿಷಯ ಅಂತಂದ್ರೆ ಪರೀಕ್ಷೆ ಜೀವನದ ಪ್ರತಿಯೊಂದು ಹಂತದಲ್ಲಿ ಒಂದಲ್ಲ ಒಂದು ಘಟ್ಟದಲ್ಲಿ ಒಂದಲ್ಲ ಒಂದು ಪರೀಕ್ಷೆನ ಎದುರಿಸಬೇಕಾದಂತಹ ಸಂಗತಿ ಸಂದರ್ಭ ಬಂದೇ ಬರುತ್ತೆ ಆದರೆ ವಿದ್ಯಾರ್ಥಿಗಳ ಪಾಲಿಗೆ ಮಾತ್ರ ಪ್ರತಿ ತಿಂಗಳು ಪ್ರತಿ ವರ್ಷಕ್ಕೊಮ್ಮೆ ಪರೀಕ್ಷೆನ ಎದುರಿಸಬೇಕಾದಂತಹ ಅನಿವಾರ್ಯತೆ ಬರುತ್ತೆ ಆ ಪರೀಕ್ಷೆಯ ಬಗ್ಗೆ ವಿದ್ಯಾರ್ಥಿ ಮಿತ್ರರಲ್ಲಿ ಯಾವ ರೀತಿ ಅಭಿಪ್ರಾಯ ಇದೆ ಪರೀಕ್ಷೆ ಬೇಕಾ ಬೇಡವಾ ಈ ಬಗ್ಗೆ ಬನ್ನಿ ಆರಂಭಿಸೋಣ ಇವತ್ತಿನ ಮಾತುಕತೆಯನ್ನ ನಮ್ಮ ವಾಯ್ಸ್ ನಲ್ಲಿ ದೊಡ್ಡಬಳ್ಳಾಪುರದ ನವೋದಯ ಶಾಲೆಯ ವಿದ್ಯಾರ್ಥಿ ಮಿತ್ರರೊಂದಿಗೆ ನವೋದಯ ಶಾಲೆಯ ವಿದ್ಯಾರ್ಥಿ ಮಿತ್ರರೆಲ್ಲ ನಮ್ಮೊಂದಿಗೆ ಇದ್ದಾರೆ ಬನ್ನಿ ಅವರೊಂದಿಗೆ ಮೊದಲಿಗೆ ಆರಂಭಿಸೋಣ ಆಡು ಮಾತಾಡು ನಿಮ್ಮ ಪ್ರಕಾರ ಪರೀಕ್ಷೆ ಅಂದ್ರೆ ಏನು ನನಗೆ ಅನ್ಸೋ ಮಟ್ಟಿಗೆ ಪರೀಕ್ಷೆ ಅಂದ್ರೆ ನಮಗೆ ಏನು ನಮ್ಮ ಪರೀಕ್ಷೆ ಅಂತ ಟೆನ್ಷನ್ ಮಾಡ್ಕೊಂಡು ಬರೆಯೋದಲ್ಲ ನಮಗೆ ಏನು ಗೊತ್ತಿದೆಯೋ ನಮಗೆ ಟೀಚರ್ಸ್ ಮಾಡಿರೋ ಪಾಠ ಎಷ್ಟು ಬರುತ್ತೋ ಅಷ್ಟು ಕಾನ್ಫಿಡೆಂಟ್ ಆಗಿ ಹೋಗಿ ಉತ್ತರ ಬರೆದು ಬರಬೇಕು ಅಂದ್ರೆ ನಮ್ಮ ಕಾರ್ಯಕ್ಷಮತೆ ನಮ್ಮ ಕ್ಷಮತೆ ಎಷ್ಟಿದೆ ಮೆಮೊರಿ ಎಷ್ಟಿದೆ ಅದನ್ನ ಒಂದು ಸ್ವಲ್ಪ ಟೆಸ್ಟ್ ಗೆ ಒಡ್ಡೋದು ಅಂತ ಅಂತೀರಾ ಅದರಲ್ಲೂ ಸ್ವಲ್ಪ ಥ್ರಿಲ್ಲಿಂಗ್ ಆಗಿರಬೇಕು ಎಲ್ಲ ಬೈ ಹಾರ್ಟ್ ಮಾಡ್ಕೊಂಡು ಹೋಗಿ ಬರೆಯಂಗಿರಬಾರ್ದು ಪರೀಕ್ಷೆ ಥ್ರಿಲ್ಲಿಂಗ್ ಆಗಿರಬೇಕು ಅಂತ ಹೇಳಿ ಐ ಥಿಂಕ್ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಬಹಳ ಇಂಟ್ರೆಸ್ಟಿಂಗ್ ಆನ್ಸರ್ ಓಕೆ ಆಟ ಮುಂದುವರಿಲಿ ಸ್ಟಾಪ್ ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಪರೀಕ್ಷೆ ಥ್ರಿಲ್ಲಿಂಗ್ ಆಗಿರುತ್ತೆ ಥ್ರಿಲ್ ಆಗಿರುತ್ತೆ ಅಂತ ನಿಮಗೆ ಪರೀಕ್ಷೆ ಅಂತಂದ್ರೆ ಟೆನ್ಷನ್ ಆ ಥ್ರಿಲ್ ಟೆನ್ಷನ್ ಟೆನ್ಷನ್ ಮುಖದಲ್ಲೂ ಕಾಣಿಸ್ತಾ ಇದೆ ಸೊ ಎಷ್ಟು ಟೆನ್ಸ್ ಆಗ್ತೀರಿ ನೀವು ಪರೀಕ್ಷೆ ಬಂದ್ರೆ ಜಾಸ್ತಿನೇ ಆಗ್ತೀರಿ ಹಿಂಗ ಅದರಿಂದ ಓವರ್ಕಮ್ ಮಾಡ್ಕೊತೀರಿ ಹಿಂಗ ಅದನ್ನ ಹೊರಗೆ ಬರ್ತೀರಿ ಫಸ್ಟ್ ಇಂದ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ಟೆನ್ಷನ್ ಇರಲ್ಲ ಬಟ್ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಸ್ಟಾರ್ಟಿಂಗ್ ಇಂದನೇ ಓದಲ್ಲ ಕೊನೆಯಲ್ಲಿ ಓದಕ್ಕೆ ಹೋಗ್ತೀವಿ ಅದರಿಂದನೇ ಜಾಸ್ತಿ ಟೆನ್ಸ್ ಓಕೆ ನಿಮಗೆ ಈ ಇಂದಿನ ಶಿಕ್ಷಣ ಪದ್ಧತಿಯನ್ನು ನೋಡಿದಾಗ ಏನನ್ಸುತ್ತೆ ಬೇಸರ ಆಗುತ್ತಾ ಅಥವಾ ಓಕೆ ಅನ್ಸುತ್ತಾ ಬೇಸರ ಅನ್ಸುತ್ತೆ ಯಾಕಂದ್ರೆ ಪ್ರೆಸೆಂಟ್ ಇವಾಗ ಇರೋ ಸಿಚುಯೇಷನ್ ಪ್ರಕಾರ ಸ್ಟೂಡೆಂಟ್ಸು ಜಾಸ್ತಿ ಎಫರ್ಟ್ ಹಾಕಬೇಕು ಓದ್ತಾನೆ ಇದ್ದಾರೆ ಎನಿ ಟೈಮ್ ಬೆಳಗ್ಗೆಯಿಂದ ಬೆಳಗ್ಗೆ ಹಿಡ್ಕೊ ಸಾಯಂಕಾಲ ಹಿಡ್ಕೊ ಬಿಟ್ಟು ಹಿಡ್ಕೊಂಡು ಓದ್ತಾನೆ ಇರಬೇಕು ಅಂದರೆ ಎಫರ್ಟ್ಲೆಸ್ ಆಗಿರಬೇಕಾ ಎಲ್ಲವೂ ಎಫರ್ಟ್ ಇರಬೇಕು ಬಟ್ ಡೈಲಿ ಬೆಳಗ್ಗೆ 5 o'clock ಇದ್ದರು 3 o'clock ಇದ್ದರು ಓದ್ತಾ ಇರೋ ತಿರ ಸಾಯಂಕಾಲ 12 o'clock ಸ್ಟಡಿ ಮಾಡ್ತಾನೆ ಇರೋ ಹುಚ್ಚರ ಬಿಡ್ತಾ ಇರ್ಬೇಕಾದ್ರೆ ಬಿಟ್ಟರೆ ಪರೀಕ್ಷೆ ಅಂತಂದಾಗ ಭಯ ನಿಮಗಷ್ಟೇನಾ ಅಥವಾ ನಿಮ್ಮ ಮನೆಯ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲರಿಗೂ ಭಯ ಆಗ್ಬಿಟ್ಟಿರುತ್ತ ನನಗಷ್ಟೇ ಭಯ ಇರುತ್ತೆ ಪರೀಕ್ಷೆ ದಿನ ಬೇರೆಯವ್ರಿಗೆ ಭಯ ಹುಟ್ಟಿಸಂಗೆ ಮಾಡಲ್ಲ ನೀವು ಇಲ್ಲ ಅವ್ರಿಗೆ ರಿಸಲ್ಟ್ ದಿನ ಭಯ ಇರುತ್ತೆ ರಿಸಲ್ಟ್ ದಿನ ಅವ್ರಿಗೆ ಭಯ ಇರುತ್ತೆ ನೀವು ರಿಲ್ಯಾಕ್ಸ್ ಇರ್ತೀರಾ ಅಂದ್ರೆ ಅಷ್ಟು ಕಾನ್ಫಿಡೆಂಟ್ ಇರ್ತೀರಾ ಚೆನ್ನಾಗಿ ಬರ್ದಿದ್ದೀನಿ ಅಂತ ಚೆನ್ನಾಗಿ ಬರ್ದಿದ್ದೀನಿ ಅಂತಲ್ಲ ಬರ್ದಿರೋ ತಕ್ಕನಾಗಿ ರಿಸಲ್ಟ್ ಬಂದಿರುತ್ತೆ ಬರ್ದಿದ್ದು ಬರ್ದಾಗಿದೆ ಎಷ್ಟು ಬರುತ್ತೋ ಬರಲಿ ಅಂತನಾ ಓಕೆ ಆಟ ಮುಂದುವರಿ ಪರೀಕ್ಷೆಯನ್ನು ಎದುರಿಸಬೇಕು ಅಂತಂದರೆ ಹೇಗೆ ಸಿದ್ಧತೆ ಮಾಡ್ಕೋಬೇಕಾಗುತ್ತೆ ಪರೀಕ್ಷೆನ ಎದುರಿಸ್ಬೇಕಂದ್ರೆ ನೈಟ್ ಎಲ್ಲ ಸ್ವಲ್ಪ ಕೂತ್ಕೊಂಡು ಎಫರ್ಟ್ ಹಾಕ್ಬೇಕು ವರ್ಷ ಇಡೀ ಓದಿದ್ರು ಪರವಾಗಿಲ್ಲ ಮುಂಚಿನ ದಿನ ರಾತ್ರಿ ಓದ್ಬಿಡಿ ಅಂತೀರಿ ಹಂಗಿದ್ರೆ ಹಂಗೆ ಏನಿಲ್ಲ ಫಸ್ಟ್ ಏನು ಸ್ಟಾರ್ಟಿಂಗ್ ಓದ್ಕೊಂಬರ್ಬೇಕು ಬಟ್ ನೈಟು ಓದಬೇಕು ನೈಟ್ ಓದ್ತಾ ಓದ್ತಾ ನಿದ್ದೆ ಬಂದ್ಬಿಟ್ರೆ ಬೆಳಗ್ಗೆ ಹೇಳೋದು ಹೆಂಗೆ ಅಂತ ಏನು ಮಾಡೋಕ್ಕಾಗಲ್ಲ ಹೋಗಿ ಎಕ್ಸಾಮ್ ಬರೆಯೋದು ಪರೀಕ್ಷೆಯನ್ನ ಎಷ್ಟು ಮಟ್ಟಿಗೆ ನಾವು ಸೀರಿಯಸ್ ಆಗಿ ತಗೋಬೇಕು ಅಂತ ಹೇಳ್ತೀರಿ ನಾವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀವಿ ಯಾವ ರೀತಿ ಬರಿತೀವಿ ಈ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಕೆಲವ್ರಿಗೆ ಭಯ ಆಗುತ್ತೆ ಅಂತಾರೆ ಆ ಥರ ಪಡ್ಕೊಂಬಾರ್ದು ನಾವು ಕಾನ್ಫಿಡೆನ್ಸ್ ಆಗಿ ಬರಿಬೇಕು ಕ್ವಶನ್ ಪೇಪರ್ ಕೈಗೆ ಬಂದಾಗ ಹೇಗಿರುತ್ತೆ ನಿಮ್ಮ ಅನುಭವ ಅಂತ ಫಸ್ಟು ಭಯ ಆಗುತ್ತೆ ಯಾಕೆ ಇಷ್ಟೊಂದು ಭಯ ಪರೀಕ್ಷೆ ಅಂದರೆ ಅದರಲ್ಲೂ ಪಬ್ಲಿಕ್ ಪರೀಕ್ಷೆಗಳಂದ್ರೆ ಯಾಕಂದ್ರೆ ಅದ್ರ ಮೇಲೇನೆ ನಮ್ಮ ಫ್ಯೂಚರ್ ಹೇಗಿದೆ ಅನ್ನೋದು ಡಿಪೆಂಡ್ ಆಗಿರುತ್ತೆ ಈಗ ನಾವು ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲ ಡಿಪೆಂಡ್ ಆಗಿರುತ್ತೆ ನಾವು ಚೆನ್ನಾಗಿ ಸ್ಕೋರ್ ಮಾಡಿದ್ರೆ ಒಳ್ಳೆ ಅಂದರೆ ಒಳ್ಳೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಜಾಬ್ಸ್ನೆಲ್ಲ ಟ್ರೈ ಮಾಡ್ಬೋದು ನಮಗಿಂತ ಹೆಚ್ಚಾಗಿ ನಮ್ಮ ಪೇರೆಂಟ್ಸು ನಮ್ಮ ಫ್ಯೂಚರ್ ಬಗ್ಗೆ ತುಂಬ ಕೇರ್ ಮಾಡ್ತಿರ್ತಾರೆ ಸೊ ನಮಗೋಸ್ಕರ ಅಲ್ಲದೆ ಆದರೆ ಅವ್ರಿಗೋಸ್ಕರ ನಾವು ಟ್ರೈ ಮಾಡಬೇಕು ಓಕೆ ಅಂದರೆ ನೀವು ಅಪ್ಪ ಅಮ್ಮನಿಗೋಸ್ಕರ ಓದ್ತೀರಿ ಅಂತ ಆಯಿತು ಈಗ ಸದ್ಯಕ್ಕೆ 12th ಹಾಗೇನೆ ಮುಂದೆ ಮುಂದೆ ನಮ್ಮ ಇಷ್ಟ ಬಂದಾಗೆ ಅವ್ರು ನಮಗೆ ಚಾಯ್ಸ್ ಬಿಟ್ಟಿರ್ತಾರೆ ಏನು ಬೇಕೋ ಅದು ಮಾಡ್ಕೊಳ್ಳಿ ಅಂತ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಲ್ಲ ಭಯದಿಂದ ನಿಜಕ್ಕೂ ಪರೀಕ್ಷೆನ ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ ನಮಗೆ ಅದು ಗ್ಯಾರಂಟಿ ಇಲ್ಲ ಯಾಕಂದರೆ ಭಯಪಟ್ಟಷ್ಟು ನಾವು ಏನು ಓದ್ತೀವೋ ಅದನ್ನು ಮರ್ತೋಗ್ತೀವಿ
ಸ್ಟಾಪ್. ಪರೀಕ್ಷೆ ಅನ್ನೋದು ಎಷ್ಟು ಮುಖ್ಯ ನಿಮ್ಮ ಪ್ರಕಾರ? ಪರೀಕ್ಷೆ ಅನ್ನೋದು ನಮ್ಮ ನಾವು ಎಷ್ಟು ಓದಿದ್ದೀವಿ, ನಾವೇನು ಅರ್ಥ ಮಾಡ್ಕೊಂಡಿದ್ದೀವಿ ಅದನ್ನು ಮಾತ್ರ ತಿಳಿಸುತ್ತೆ. ಸೊ ಪರೀಕ್ಷೆಯಿಂದನೇ ಎಲ್ಲ ಅಲ್ಲ, ಸೊ ಪರೀಕ್ಷೆ ಅಷ್ಟೊಂದು ಮುಖ್ಯ ಅಲ್ಲ ಜೀವನದಲ್ಲಿ. ನೀವು ಪರೀಕ್ಷೆಗೆ ಹೇಗಿರುತ್ತೆ, ನಿಮ್ಮ ತಯಾರಿ ಹೇಗಿರುತ್ತೆ? ಪರೀಕ್ಷೆಗೆ ಮಾಮೂಲಿ ಓದ್ತಿರ್ತೀವಿ, ಪರೀಕ್ಷೆ ಹತ್ರ ಬಂದು ಇನ್ನೊಂದು ಇನ್ನೇನು 3 ದಿನ ಬರೆಯೋಕ್ಕಿದೆ ಅಂದಾಗ ಸ್ವಲ್ಪ ಸೀರಿಯಸ್ ಆಗಿ ತಗೋತೀವಿ, ಆಮೇಲೆ ಎಷ್ಟಾಗುತ್ತೋ ಅಷ್ಟು ಬರಿತೀವಿ, ಚೆನ್ನಾಗಿ ಬಂದರೆ ಬಂತು, ಬರೆದಿರೋಯ್ತು. ಎಷ್ಟಾಗುತ್ತೋ ಅಂತಂದ್ರೆ ಪೆನ್ನಲ್ಲಿ ಲಿಂಕ್ ಇರೋವರೆಗೂ ಅಥವಾ ತಲೆಯಲ್ಲಿ ಬುದ್ಧಿ ಇರೋವರೆಗೂ? ನಮ್ಮ ಕೈಯಲ್ಲಿ ಶಕ್ತಿ ಇರೋ. ಓಕೆ ಸ್ಟಾಪ್. ಈ ಪರೀಕ್ಷೆ ಅಂತ ಅಂದ ತಕ್ಷಣ ಎಲ್ಲರೂ ಯೋ ಪರೀಕ್ಷೆ ಬಂತು ಓದ್ಕೋ, ಪರೀಕ್ಷೆ ಬಂತು ಹೀಗೆ ಮಾಡು, ಪರೀಕ್ಷೆ ಬಂದು ಆಡಬೇಡ, ಇದೆಲ್ಲ ಹೇಳಿ ಹೇಳಿ ಟೆನ್ಷನ್ ಆಗುತ್ತಾ ಅಂತ? ಇಲ್ಲ, ಹಂಗೆ ಟೆನ್ಷನ್ ಇದ್ಬಿಟ್ಟಿರುತ್ತೆ ಅಂತ? ಟೆನ್ಷನ್ ಇರಲ್ಲ. ಟೆನ್ಷನ್ ಇರಲ್ಲ. ಓ ಸೂಪರ್ ಅಲ್ಲ, ಹಾಗಾದ್ರೆ ಒಂದು ಕ್ಲಾಪ್ಸ್ ಹಾಕ್ಬೇಕ್ರಿ. ಪರೀಕ್ಷೆ ಅಂದರೆ ಟೆನ್ಷನ್ ಅಲ್ವಂತೆ, ಯಾಕೆ ಟೆನ್ಷನ್ ಆಗಲ್ಲ ನಿಮಗೆ? ಬ್ಯಾಟ್ ಹಿಡಿದ ಮೇಲೆ ಬೌಲರ್ ಯಾರು ಅಂತ ನೋಡ್ಬೋದು, ನಾವು ಹೊಡಿತೀವಿ ಅನ್ನೋದ್ರ ಮೇಲೆ ಕಮಿಟ್ ಆಗಿರ್ಬೇಕು. ಓಕೆ, ಆ ಥರ ನಮ್ಮ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಇದ್ದರೆ ಸಾಕು. ಅಲ್ಲ, ಪರೀಕ್ಷೆನೂ ಕ್ರೀಡೆಗೆ ಹೋಲಿಸಿ ಮಾತಾಡ್ತಿದ್ರಿ ಅಂದ್ರೆ ಪರೀಕ್ಷೆಲಿ ಬರೀತಿರೋ ಅಥವಾ ಅಲ್ಲೂ ಆಡ್ತಿರೋ? ಎಲ್ಲದಕ್ಕೂ ರೆಡಿ ಆಗಿರ್ಬೇಕು. ಓಕೆ, ಸೊ ಜೀವನದಲ್ಲಿ ಏನು ಬಂದ್ರೂ ಎದುರಿಸ್ತೀನಿ ಅನ್ನೋಂಗಿರ್ಬೇಕು ಅಂತೀರಿ? ಇಂದಿನ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನನಗೆ ಇಂದಿನ ಶಿಕ್ಷಣನೇ ಇರಲಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇವಾಗ ನಮಗೆ ಓದೋದಷ್ಟೇ ಇರುತ್ತೆ, ಏನು ಅಂದರೆ 10th ಇವಾಗ ಬೇರೆ ಥರ ಇರುತ್ತೆ. ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅಲ್ಲಿ ಒಂಥರ ಓದೋದಿರುತ್ತೆ, ನಾವು ಓದೋದಷ್ಟೇ ಇಲ್ಲಿ ನೋಡ್ತೀವಿ. ಬೇರೆ ಅಂದರೆ ಪ್ರಾಜೆಕ್ಟ್ಸ್ ಎಕ್ಸ್ಟ್ರಾ ನಮಗೆ ಅಸೈನ್ಮೆಂಟ್ಸ್ ಎಲ್ಲ ಅಷ್ಟೊಂದು ಇರಲ್ಲ. ಇವಾಗ ಇರೋದೇ ಅಂದರೆ ನಾವು ಏನು ಓದ್ತೀವೋ ಅದನ್ನು ನಾವು ನೀಟಾಗಿ ಅರ್ಥ ಮಾಡಿಕೊಂಡು ಪರೀಕ್ಷೆ ಬರಿಬೋದು ಅಂತ ನಾನು ಹೇಳ್ತೀನಿ. ಸೊ ಪರೀಕ್ಷೆ ಪರವಾಗಿದ್ದೀರಿ ನೀವು, ಹಾಗಿದ್ರೆ ಪರೀಕ್ಷೆ ಇರಲಿ ಅಂತ ಹೇಳ್ತೀರಿ. ಇಂದಿನ ಶಿಕ್ಷಣ ಪದ್ಧತಿಯಲ್ಲಿ ಯಾವ ರೀತಿಯ ಬದಲಾವಣೆಗಳನ್ನು ನೀವು ಬಯಸಲ್ಲ, ಪಕ್ಕಾ ಪರ್ಫೆಕ್ಟ್ ಆಗಿದೆ ಅಂತಂತೀರ? ಹಾಗಿದ್ರೆ ಪರ್ಫೆಕ್ಟ್ ಅಂತ ಹೇಳಲ್ಲ, ಬಟ್ ಇದೇ ಇರಲಿ ಅಂತ ಒಪ್ಕೊಳ್ಳೋ ಹಾಗಿದೆ ಅಂತ. ಕೊನೆಯ ಕ್ಷಣದಲ್ಲಿ ನಾವು ತಯಾರಿ ಮಾಡುವಂಥದ್ದೇ ಎಲ್ಲೋ ಎಡವಲಿಕ್ಕೆ ಕಾರಣ ಆಗುತ್ತೆ ಅನ್ಸುತ್ತಾ? ಹೌದು, ಅಂದರೆ ಕೊನೆ ಲಾಸ್ಟು ಇನ್ನೇನು ಎಕ್ಸಾಮ್ ಬರೀಬೇಕು ಆ ಟೈಮಿಗೆ ಪ್ರಿಪೇರ್ ಆಗೋಕ್ಕೋದ್ರೆ ಅದು ಏನು ಪ್ರಿಪೇರ್ ಆಗುತ್ತೆ ಎಲ್ಲ ಮರ್ತೋಗ್ಬಿಡ್ತೀವಿ ನಾವು. ಅಂದರೆ ಹಿಂದೆ ಫಸ್ಟಿಂದನೇ ಪ್ರಿಪೇರ್ ಆಗ್ತಾ ಬಂದರೆ ಅದು ಎಷ್ಟು ರಿವಿಷನ್ ಮಾಡ್ಕೊಂಡು ಬರ್ಬೋದು ಜಾಸ್ತಿ ಸಲ, ಅದರಿಂದ ನಮ್ಗೆ ಎಷ್ಟು ಜ್ಞಾಪಕ ಇಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗುತ್ತೆ, ಅದರಿಂದ ನಮ್ಗೆ ಗೊತ್ತಿರೋಷ್ಟು ಬರೀಬೋದು. ಪರೀಕ್ಷೆ ಬಂದಾಗ ನಿಮ್ಗೆ ಯಾಕಪ್ಪ ಪರೀಕ್ಷೆ ಬಂತು ಅಂತ ಅನ್ಸುತ್ತಾ, ಅಥವಾ ಎಸ್ ಈಗ ನಾನು ಪ್ರೂವ್ ಮಾಡಬೇಕು ನನಗೇನೇನು ಗೊತ್ತು ಅನ್ನೋದು ಅಂತ ಅನ್ಸುತ್ತಾ, ಏನನ್ಸುತ್ತೆ ನಿಮಗೆ? ಒಂದೊಂದು ಸರಿ ಯಾವಾಗ ಪ್ರಿಪೇರ್ ಆಗಿರಲ್ವೋ ಅವಾಗ ಯಾಕಪ್ಪ ಬಂತು ಅಂತ ಅನ್ಸುತ್ತೆ. ನನ್ನೊಬ್ಬಳಿಗೆ ಅಲ್ಲ, ಎಲ್ಲರಿಗೂ ಅನಿಸುತ್ತೆ. ತುಂಬ ಪ್ರಿಪೇರ್ ಆಗಿ ಆ ಸಬ್ಜೆಕ್ಟ್ ಬಗ್ಗೆ ಕಾನ್ಫಿಡೆಂಟ್ ಇರಬೇಕಾದ್ರೆ ಅಯ್ಯೋ ಬಂತಲ್ವಾ ನಾನು ಓದಿರೋದನ್ನೆಲ್ಲ ಸರಿಯಾಗಿ ಬರಿಬೋದು, ಒಳ್ಳೆ ರಿಸಲ್ಟ್ ತಗೋಬೋದು. ರಿಸಲ್ಟ್ ದಿನ ಹೇಗಿರುತ್ತೆ ನಿಮ್ಮ? ಕಾನ್ಫಿಡೆಂಟ್ ಆಗಿದ್ರೆ ಫುಲ್ ಖುಷಿಯಿಂದ ಇರ್ತೀವಿ. ನಿಮ್ಮ ಪರೀಕ್ಷೆ ಬೇಕಾ ಬೇಡವಾ? ಪರೀಕ್ಷೆ ಬೇಡ. ಬೇಡ ಯಾಕೆ? ನಾವು ಎಷ್ಟು ಓದ್ತೀವಿ ಅಂತ ಟೆಸ್ಟ್ ಮಾಡಕ್ಕೆ ಓದಿಸ್ತಾರ, ಅದು ನಮಗೆ ಗೊತ್ತಾಗಬೇಕಂತ ಓದಿಸ್ತಾರ, ಅದಕ್ಕೆ ಪರೀಕ್ಷೆ ಬೇಡ ಅನಿಸುತ್ತೆ. ನಿಮ್ಗೆ ಗೊತ್ತಾಗಿದೆಯೋ ಇಲ್ಲ ಅಂತ ಅವ್ರಿಗೆ ಗೊತ್ತಾಗದ ಹೆಂಗೆ? ನಾರ್ಮಲ್ ಯಾರೇ ಆಗಲಿ ಫಸ್ಟ್ ತಿಳ್ಕೊಂಡೇ ತಿಳ್ಕೊತಾರೆ, ತಿಳ್ಕೊಡ್ದೀರ ಇರಲ್ಲ. ಸೊ ಪರೀಕ್ಷೆ ಬೇಡ ಅಂತ ನನಗೆ ನನ್ನ ಫೀಲಿಂಗ್. ಕೆಲವರು ಪರೀಕ್ಷೆ ಬೇಕು ಅಂತಂತಾರೆ, ಯಾಕಂತಂದ್ರೆ ಅದೇ ಒಂದು ಮಾನದಂಡ, ಅದು ನಮ್ಮನ್ನ ಓದುವಂತೆ ಮಾಡುತ್ತೆ ಅಂತ. ಇನ್ ಕೆಲವರು ಅಂತಾರೆ ಅವ್ರೇನು ನಮ್ಗೇನ್ ಗೊತ್ತು ಅಂತ ನನ್ನ ಟೆಸ್ಟ್ ಮಾಡೋದಕ್ಕೆ ಪರೀಕ್ಷೆ ಮಾಡ್ತಾರೆ, ಜ್ಞಾನ ಸಿಕ್ಕರೆ ಸಾಲದ ಅಂತಾರೆ. ಈ ರೀತಿಯ ದ್ವಂದ್ವ ಈ ವಿದ್ಯಾರ್ಥಿ ಮಿತ್ರರಲ್ಲಿದೆ. ಪರೀಕ್ಷೆನ ನಮ್ಮನ್ನ ಮೆಜರ್ ಮಾಡೋದಾದ್ರೆ ಕೆಲವರು ಇಲ್ಲಿಗಲ್ ವಯಸ್ಸಲ್ಲೂ ಪರೀಕ್ಷೆ ಬರೆದು ಹೋಗ್ತಾರೆ.